Happy birthday. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವೀಗ ನೋಡಿದ ಒಂದು BGM ಎಫೆಕ್ಟ್ ಈ ರೀತಿಯಾಗಿ ಹೇಗೆಲ್ಲ ಮಾಡೋದು, ಈ ರೀತಿಯಾಗಿ ರೈನಿ ಡ್ರಾಪ್ಸ್ ಜೊತೆಗೆ ಈ ರೀತಿಯಾಗಿ ಫೋಟೋ ಎಫೆಕ್ಟ್ನ ಹೇಗೆಲ್ಲ ಕೊಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾಗಿ ಬರ್ತ್ಡೇನು ಕೂಡ ಈ ರೀತಿಯಾಗಿ ಫೋಟೋ ಎಡಿಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡಿರುತ್ತೆ, ಅವೆಲ್ಲನೂ ಕೂಡ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ 1, 2, 3, 4, 5 ಅನ್ನೋದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಫೋಟೋಸ್ನ ನೀವೇ ಬೇಕಾದಂಗೆ ಚೂಸ್ ಮಾಡ್ಕೊಬೋದು. ಯಾವ ಒಂದು ಇರೋದು ಅಥವಾ ನಿಮ್ಮ ಒಂದು ಫೋಟೋಗೆ ಮಾಡ್ತೀರಾ ಅಂದರೆ ಆ ಒಂದು ಫೋಟೋನ ಚೂಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಕಾಣಿಸೋ ಬೆಲ್ ಐಕಾನ್ ಕೂಡ ಮರೆಯದೆ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದಕ್ಕೆ ಫಸ್ಟ್ ನಿಮಗೆ ಕೈನ್ಮೋಸ್ಟರ್ ಅಪ್ಲಿಕೇಶನ್ ಬೇಕಾಗುತ್ತೆ. ಇದಾದಮೇಲೆ ರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು 9:16 ಸೆಲೆಕ್ಟ್ ಮಾಡ್ಕೋತೀನಿ. ಇದಾದಮೇಲೆ ಬ್ಲ್ಯಾಕ್ ಕಲರ್ ಒಂದು ಬ್ಯಾಕ್ ಗ್ರೌಂಡ್ನ ಚೂಸ್ ಮಾಡ್ಕೊಬೇಕಾಗುತ್ತೆ. ಅದು ನನಗೆ ಎಷ್ಟು ಸೆಕೆಂಡ್ಸ್ ಬೇಕು ಅಷ್ಟು ಸೆಕೆಂಡ್ಸ್ನ ಡ್ರ್ಯಾಗ್ ಮಾಡ್ಕೋತೀನಿ. ಅದಾದಮೇಲೆ ಮ್ಯೂಸಿಕ್ನ ಇಂಪೋರ್ಟ್ನ ಮಾಡ್ಕೋತೀನಿ. ಯಾವೊಂದು ಮ್ಯೂಸಿಕ್ ಬೇಕೋ ಆ ಒಂದು ಮ್ಯೂಸಿಕ್ನ ನೀವು ಕೂಡ ಮ್ಯೂಸಿಕ್ನ ಇಂಪೋರ್ಟ್ ಮಾಡ್ಕೊಳ್ಳಿ, ಬೆಸ್ಟ್ ಫಸ್ಟ್. ಸೊ ಈ ರೀತಿಯಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಹ್ಯಾಪಿ ಬರ್ಡೇ ಅಂತ ಬರುತ್ತೆ. ಸೊ ಅದನ್ನು ಕಟ್ ಮಾಡ್ಕೊಂಬಿಟ್ಟು ನನಗೆ ಟ್ಯೂನ್ ಎಫೆಕ್ಟ್ ಇದೆಯಲ್ಲ ಅದನ್ನು ಮಾತ್ರ ಇಂಪೋರ್ಟ್ನ ಮಾಡ್ಕೋತೀನಿ. ಈಗ ಸೆಟ್ ಮಾಡ್ಕೊಂಡಾಯಿತು. ಅದಾದಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದಾದಮೇಲೆ ಒಂದು ಕಡೆಯಿಂದ ಎಲ್ಲ ಫೋಟೋನು ಕೂಡ ಇಂಪೋರ್ಟ್ನ ಮಾಡ್ತೀನಿ. ಅಂದರೆ 1, 2, 3, 4 ಇದೆಯಲ್ಲ, ಸೊ ಅದೆಲ್ಲನೂ ಕೂಡ ಇಂಪೋರ್ಟ್ನ ಮಾಡ್ತೀನಿ ಈ ರೀತಿಯಾಗಿ. ಆಮೇಲೆ ಇದನ್ನು ಕಂಪ್ಲೀಟಾಗಿ 1 ಸೆಕೆಂಡ್ಸ್ಗೆ ಸೆಟ್ ಮಾಡ್ಕೋತೀನಿ. ನೀವು ಅದೇ ರೀತಿ ಎಲ್ಲ ಫೋಟೋನು ಕೂಡ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಒಂದೇ ಫೋಟೋ ಅಂತ ಅಲ್ಲ. ಸೊ ನಾನೀಗ 3 ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಸಾಕು 5 ಫೋಟೋ ಏನು ಬೇಡ ಸದ್ಯಕ್ಕೆ ಅಂತ. ಇದಾದಮೇಲೆ ಈ ಮೊದಲನೇ ಫೋಟೋ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಇನ್ ಆ್ಯನಿಮೇಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಸೆಕೆಂಡ್ನು ಕೂಡ ಅದೇ ರೀತಿಯಾಗಿ ಪಾಪ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇನ್ ಆ್ಯನಿಮೇಷನ್ನ ಕ್ಲಿಕ್ ಮಾಡಿಕೊಂಡು ಮತ್ತು 3 ಆ್ಯನಿಮೇಷನ್ನು ಕೂಡ ಅದೇ ರೀತಿಯಾಗಿ ಪಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು 1, 2, 3. ಸೊ 3 ಕೂಡ ಬರುತ್ತೆ ಈ ರೀತಿಯಾಗಿ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಬರ್ತ್ಡೇ ಅಂತ ಕೊಟ್ಟಿರ್ತೀನಿ, ಹ್ಯಾಪಿ ಬರ್ತ್ಡೇ ಅಂತ. ಸೊ ಒಂದು ಇಮೇಜ್ನ ಡೌನ್ಲೋಡ್ ಮಾಡ್ಕೊಬೇಕಾದ್ರೆ, ಬೇಡ ಅಂದರೆ ಟೆಕ್ಸ್ಟ್ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಬೆಟರ್ ಒಂದು ಇಮೇಜ್ನ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ಒಂದು ಇಮೇಜ್ ಬಂದುಬಿಟ್ಟು ಈ ರೀತಿಯಾಗಿರುತ್ತೆ. ಈ ಒಂದು ಇಮೇಜ್ನ ಏನು ಮಾಡಿ ಅಂದರೆ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಕ್ರಾಪಿಂಗ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಮೇಲಕ್ಕೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ. ಇಷ್ಟನ್ನು ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಸೆಟ್ ಮಾಡ್ಕೊಂಡಿದ್ರೆ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಇದಾದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೂಪ್ಲಿಕೇಟ್ ಅಂತ ಇದೆಯಲ್ಲ, ಸೊ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಕ್ರಾಪಿಂಗ್ ಆಪ್ಷನ್ ಬಂತಲ್ಲ, ಸೊ ಕ್ರಾಪಿಂಗಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಡೌನ್ ಆಪ್ಷನ್ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನೋಡ್ಬೋದು ಇವಾಗ ಎರಡೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಏನು ನೋಡೋಕ್ಕಂದ್ರೆ ಆ್ಯನಿಮೇಷನ್ ಇದೆಯಲ್ಲ, ಇನ್ ಆ್ಯನಿಮೇಷನ್ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಸ್ಲೈಡ್ ರೈಟ್ ಇದೆಯಲ್ಲ ಆ ರೀತಿ ಮಾಡಿ, ಇಲ್ಲ ಸ್ಲೈಡ್ ಲೆಫ್ಟ್ ಮಾಡಿ ಈ ರೀತಿಯಾಗಿ, ಮತ್ತು ಡೌನ್ ಒನ್ನ ಸ್ಲೈಡ್ ರೈಟ್ ಮಾಡಿ. ಈಗ ಈ ರೀತಿಯಾಗಿ ಎರಡೂ ಕೂಡ ಬಂತು. ನೋಡ್ಬೋದು ಹ್ಯಾಪಿ ಬರ್ಡೇ ಅಂತ ಬರ್ತಲ್ಲ. ಸೊ ಅವಾಗ ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಕಲರ್ನ ಕೊಡಬೇಕು. ಸೊ ಕಲರ್ಗೆ ಏನು ಮಾಡಬೇಕು ಅಂದರೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದೋ ಒಂದು ಕಲರ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡಾದ್ಮೇಲೆ ರೊಟೇಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ, ಸ್ಕ್ವೇರಾಗಿ ಸ್ಕ್ವೇರಾಗಿ ರೊಟೇಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓವರ್ಲೈನ ಚೂಸ್ ಮಾಡಿ. ಓವರ್ಲೈನ ಚೂಸ್ ಮಾಡಿದರೆ ನಿಮಗೆ ನೋಡ್ಬೋದು ಯಾವ ರೀತಿಯ ಕಲರ್ ಎಫೆಕ್ಟ್ ಬರುತ್ತೆ. ನಿಮಗೆ ಈಗ ಯಾವೊಂದು ಕಲರ್ ಬೇಕೋ ಆ ಒಂದು ಕಲರ್ನ ಚೂಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಡಾರ್ಕ್ ಕಲರ್ ಬಂದುಬಿಟ್ಟು ನೆಕ್ಸ್ಟ್ ಲೈಟ್ ಕಲರ್ ಆಗುತ್ತೆ. ಸೊ ಇದೊಂದು ಎಫೆಕ್ಟ್ ಆಗಿರುತ್ತೆ, ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೂರಿಸ್ಕೊಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಅದನ್ನೇ. ಅದಾದಮೇಲೆ ಡೌನಿಗೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಡೌನಿಗೆ ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಲರ್ನ ಚೂಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ನೋಡ್ಬೋದು ಈಗ ಸೊ ವೈಟ್ ಕಲರೇ ಬರ್ತಿದೆ ಅಂದರೆ ಏನು ಮಾಡಿ ಅಂದರೆ ಈ ಒಂದು ಕಲರ್ ಇರುತ್ತಲ್ಲ ಕಲರ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಈಗ ನೋಡ್ಬೋದು ಯಾವ ರೀತಿಯಾಗಿ ಬರ್ತಿದೆ ಅಂತ. ಇದಾದಮೇಲೆ ಎಫೆಕ್ಟ್ಸ್ ಎಲ್ಲ ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ನೀವು ಫೋಟೋಸ್ನ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಸೊ ಅದನ್ನು ಕಂಪ್ಲೀಟಾಗಿ ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳಿ. ನೀವು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಒಂದು ಇಮೇಜ್ನೂ ಕೂಡ. ಈಗ ನೆಕ್ಸ್ಟ್ ಬಂದುಬಿಟ್ಟು ಪ್ರತಿಯೊಂದು ಇಮೇಜ್ ಇರುತ್ತಲ್ಲ, ನೀವು ಯಾರದೋ ಒಂದು ಬರ್ತ್ಡೇ ಮಾಡ್ತೀರ ಅನ್ಕೋತೀರಲ್ಲ, ಸೊ ಆ ಒಂದು ಇಮೇಜೆಲ್ಲನೂ ಇಂಪೋರ್ಟ್ ಮಾಡ್ಕೊಳ್ಳಿ ಈಗ. ಸೊ ನಾನೀಗ ಇಂಪೋರ್ಟ್ನ ಮಾಡ್ಕೊಂಡಿದ್ದೀನಿ. ನಾನೀಗ ಏನು ಮಾಡ್ತೀನಿ ಅಂದರೆ ಬರೀ 5, 5-6 ಫೋಟೋ ಮಾತ್ರ ಇಂಪೋರ್ಟ್ನ ಮಾಡ್ಕೋತೀನಿ. ನಿಮಗೆ ಬೇಕು ಅಂದರೆ ಎಷ್ಟು ಫೋಟೋನ ಬೇಕಾದ್ರೆ ಇಂಪೋರ್ಟ್ ಮಾಡ್ಕೊಂಡು ಈಗ ಸೈಜ್ನ ಫುಲ್ ಡ್ರ್ಯಾಗ್ ಮಾಡ್ತೀನಿ ಈ ರೀತಿಯಾಗಿ ಸೆಟ್ ಮಾಡ್ಕೋತೀನಿ. ಎಲ್ಲ ಫೋಟೋನು ಅದೇ ರೀತಿಯಾಗಿ ಸೆಟ್ ಮಾಡಿ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ಈ ರೀತಿಯಾಗಿ ಈ ಒಂದು ಫೋಟೋ ಆಲ್ರೆಡಿ ಈ ಎಕ್ಸ್ಟೆಂಡ್ ಆಗಿದೆ, ಬಟ್ ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ
ಸೊ ಈಗ ಎಲ್ಲ ಫೋಟೋನು ಕೂಡ ಇಂಪೋರ್ಟ್ನ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಾಯಿತು. ಈಗೇನಿಲ್ಲ, ಜಸ್ಟ್ ನಿಮಗೆ ಸಾಂಗ್ನ ಇಂಪೋರ್ಟ್ ಮಾಡ್ಕೊಳ್ಳಿ, ಇನ್ನೂ ಉದ್ದ ಬೇಕು ಅಂದರೆ ಎಕ್ಸ್ಟ್ರಾ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ಪೀಡ್ ಟರ್ನ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ಈ ರೀತಿಯಾಗಿ ಬರ್ತಿದೆ ಅಂತ ಹೇಳ್ಬೋದು. ನೀವೇನು ಮಾಡಿ ಅಂದರೆ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ ಈ ರೀತಿಯಾಗಿ, ನೋಡ್ಬೋದೀಗ ಇನ್ನೂ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ ಇಮೇಜನ್ನು. ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಫೋಟೋ ಇಂಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮಗೆ ಶೇಕ್ ಇಟ್ ಅನ್ನೋ ಒಂದು ಆಪ್ಷನ್ ಗೊತ್ತಿದೆ ಅನ್ಕೋತೀನಿ. ಸೊ ಎಲ್ಲ ವೀಡಿಯೋದಲ್ಲಿ ಯೂಸ್ ಮಾಡಿದ್ದೀನಿ ಶೇಕ್ ಇಟ್ ಅನ್ನೋ ಒಂದು ಆಪ್ಷನ್ನ. ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಒಂದು ದಿವಸ ಅಸೆಟ್ ಸ್ಟೋರಲ್ಲಿ ಹೇಗೆಲ್ಲ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಶೇಕ್ ಇಟ್ ಅನ್ನೋ ಒಂದು ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಫಸ್ಟ್ನೇ ಆಪ್ಷನ್ನ. ಸೊ ಎರಡನೇ ಆಪ್ಷನ್ನು ಕೂಡ ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಪೋಸಿಟಾಗಿ ಫೋಟೋ ಥ್ರೋ ಆಗುತ್ತೆ. ಈಗ ನಾಲ್ಕು ಆಪ್ಷನ್ ಇದೆಯಲ್ಲ, ನಾಲ್ಕು ಆಪ್ಷನ್ನು ಕೂಡ ಟ್ರೈ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಏನು ಮಾಡಿ ಅಂದರೆ ಜಸ್ಟ್ ನಿಮಗೆ ಒಂದು ರೈನಿ ಎಫೆಕ್ಟ್ ಬೇಕಾಗುತ್ತೆ. ಸೊ ರೈನಿ ಎಫೆಕ್ಟ್ ಆ್ಯಡ್ ಮಾಡಬೇಕು ಅಂದರೆ ಓವರ್ಲೈನ ಮೇಲೆ ಕ್ಲಿಕ್ನ ಮಾಡಿ, ಇದಾದಮೇಲೆ ರೈನಿ ಡೇಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಫೋರ್ತ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿಯಾಗಿ ರೈನಿ ಬರ್ತಾ ಇರುತ್ತೆ. ಅವಾಗ ಏನು ಮಾಡಿ ಅಂದರೆ ಇದನ್ನು ಫುಲ್ ಡ್ರ್ಯಾಗ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನೋಡ್ಬೋದು ಯಾವೊಂದು ರೀತಿ ರೈನಿ ಎಫೆಕ್ಟ್ ಬರ್ತಿರುವಂಥದ್ದು ಅಂತ. ನಿಮಗೆ ಎಷ್ಟು ಸೆಕೆಂಡ್ಸ್ ಬೇಕು ಕಂಪ್ಲೀಟ್ ವಿಡಿಯೋ ಎಡಿಟಿಂಗ್ ಗಂಟನೂ ಬೇಕು ಅಂದರೆ ಡ್ರ್ಯಾಗ್ ಮಾಡ್ಕೊಬೋದು. ಸೊ ಈ ಸಿಂಪಲಾದ ವಿಡಿಯೋ ಎಡಿಟಿಂಗ್ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.